ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಬಾದಾಮ್ ಕೇಕ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದು ನಿಮ್ಮ ಮನೆಯಲ್ಲೇ ಬಹಳ ಸುಲಭವಾಗಿ ತಯಾರು ಮಾಡ್ಬೋದಂತ, ಅಷ್ಟೇ ರುಚಿಕರವಾದಂತಹ ಕೇಕ್ ಅಂತಲೇ ಹೇಳ್ಬೋದು. ಹಾಗೆ ಬನ್ನಿ, ಈಗ ಡಿಫ್ರೆಂಟ್ ಫ್ಲೇವರ್ ಆದಂತಹ ಬಾದಾಮ್ ಕೇಕನ್ನು ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥ ಏನು ಅಂತ ನೋಡ್ಕೊಳ್ಳೋಣ. ಬಾದಾಮ್ ಕೇಕ್ ಮಾಡೋದಕ್ಕೋಸ್ಕರ ಮುಖ್ಯವಾಗಿ ನಾವಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ, ಹಾಗೆ 1 ಕಪ್ನ ಅಳತೆಯ ಸಕ್ಕರೆಯನ್ನು ತೊಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಸಕ್ಕರೆ ಪುಡಿ ಅಂತಲೂ ಹೇಳ್ಬೋದು. ಹಾಲಿನ ಪುಡಿ 1/4 ಕಪ್ ಅಳತೆ, ಹಾಗೆ ಬಾದಾಮ್ ಪೌಡ್ರು 3/4 ಕಪ್ನ ಅಳತೆ, ಬೆಣ್ಣೆ 1/4 ಕಪ್ನ ಅಳತೆ, ಹಾಲು 1/4 ಕಪ್ನಷ್ಟು, ಮೊಸರು 1 ಕಪ್ನಷ್ಟು, ಬೇಕಿಂಗ್ ಪೌಡರ್ 1.5 ಟೀಸ್ಪೂನಷ್ಟು, ಬೇಕಿಂಗ್ ಸೋಡಾ 1/4 ಟೀಸ್ಪೂನಷ್ಟು. ನಾವಿಲ್ಲಿ ಒಂದು 4-5 ಡ್ರಾಪ್ಸಷ್ಟು ವೆನಿಲ್ಲಾ ಎಸೆನ್ಸಲ್ನ ತೊಗೊಂಡಿದ್ದೀವಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಉಪಯೋಗಿಸ್ಕೋಬೋದು. ಹಾಗೆ ಒಂದು 10 ಬಾದಾಮಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಮೇಲೆ ಗಾರ್ನಿಷ್ ಮಾಡೋದಕ್ಕೋಸ್ಕರ. ಇದಿಷ್ಟು ನಿಮಗೆ ಬಾದಾಮ್ ಕೇಕ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಒಂದು ಬಟ್ಲಿಗೆ ಮೊದಲಿಗೆ 1/4 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ 1 ಕಪ್ನ ಅಳತೆ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ 1/4 ಕಪ್ನ ಅಳತೆಯ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ಬೆಣ್ಣೆನ ನಾವು ಬಿಸಿನೀರಲ್ಲಿ ಇಟ್ಟು ಕರೆಸಿರ್ತಕ್ಕಂಥದ್ದು ಒಂದು ಬಟ್ಲಲ್ಲಿ. ನಂತರ ವೆನಿಲ್ಲಾ ಎಸೆನ್ಸನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಪದಾರ್ಥಗಳನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗಿ ಬೆರೆಯುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸೇರಿಸಿದಂಥ ಪದಾರ್ಥ ಎಲ್ಲ ಚೆನ್ನಾಗಿ ಬೆರೆತಿದೆ. ನಂತರ ನಾವೀಗ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ. ಈ ರೀತಿ ಸಕ್ಕರೆ ಪುಡಿನೂ ಸೇರಿಸಿ ನಾವು ಮತ್ತೊಮ್ಮೆ ನೀಟಾಗಿ ಬೆರೆಸ್ಕೊಳ್ಳೋಣ. ಚೆನ್ನಾಗಿ ಸಕ್ಕರೆ ಪುಡಿ ಬೆರೆಯಬೇಕು ಮಿಕ್ಕೆಲ್ಲ ಪದಾರ್ಥದ ಜೊತೆ. ಸಕ್ಕರೆನೂ ಸೇರಿಸಿದ ನಂತರ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಾಯಿತು. ನಂತರ ನಾವೀಗ ತೊಗೊಂಡಂಥ 1/4 ಕಪ್ ಅಳತೆಯ ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬಾದಾಮ್ ಪುಡಿನೂ ಸೇರಿಸಿದ ನಂತರ ಒಂದು ಜರಡಿನ ತೊಗೊಳ್ಳೋಣ. ಈ ಜರಡಿಗೇನೆ ನಾವು ಮೊದಲಿಗೆ 2 ಕಪ್ ಅಳತೆಯ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ, ಜೊತೆಗೆ 1/4 ಕಪ್ ಅಳತೆಯಷ್ಟು ಹಾಲಿನ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ 1.5 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಬೆರೆಸ್ತಾ ಒಮ್ಮೆ ನಾವು ಜರಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಎಲ್ಲನೂ ಸಹ ಚೆನ್ನಾಗಿ ಬೆರೆತು ನೀಟಾಗಿ ಫಿಲ್ಟರ್ ಆಗುತ್ತೆ. ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಕೇಕು ಬಹಳ ಮೃದುವಾಗಿ ಅಷ್ಟೇ ಸ್ಪಾಂಜಿಯಾಗಿ ಬರುತ್ತೆ. ಇದರ ಜೊತೆಗೆ ನಾವು ಈ ರೀತಿಯಾಗಿ ಎಲ್ಲ ಪುಡಿಗಳನ್ನು ಸೇರಿಸಿ ಈ ರೀತಿ ಜರಡಿ ಹಿಡಿಯೋದ್ರಿಂದ ನೀವು ಮಿಕ್ಸ್ ಮಾಡಬೇಕಾದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಗಂಟು ಬರೋದಿಲ್ಲ. ನೋಡ್ತಾ ಇದ್ರಲ್ಲ, ಈಗ ಇಲ್ಲಿ ನಾವು ಕಂಪ್ಲೀಟಾಗಿ ಜರಡಿ ಮಾಡಾಯಿತು, ಜೊತೆಗೆ ಪೌಡ್ರೆಲ್ಲ ಬೆರೆತು ಈ ರೀತಿ ಬಹಳ ಮೃದುವಾಗಿದೆ. ಮತ್ತು ಈ ಜರಡಿ ಹಿಡಿದಂಥ ಪೌಡ್ರನ್ನು ಸಹ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೆರಿಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಗಂಟು ಇಲ್ಲದಾಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡಾಯಿತು. ಒಂದು 2-3 ನಿಮಿಷ ಟೈಮ್ ಬೇಕಾಗ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ. ಯಾವುದೇ ರೀತಿಯಾದಂಥ ಗಂಟು ಇಲ್ಲದಾಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬಾದಾಮಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸೇರಿಸಿ ಮತ್ತೊಮ್ಮೆ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಬಾದಾಮಿ ಪೀಸ್ನೂ ಸಹ ಸೇರಿಸಿ ಬೆರೆಸಾದ ನಂತರ ಕೇಕ್ ಮೋಲ್ಡ್ನ ತೊಗೊಂಡಿದ್ದೀವಿ. ಆಲ್ರೆಡಿ ನಾವು ಬಟರ್ ಪೇಪರ್ನ ಹಾಕಿದ್ದೀವಿ. ಬಟರ್ ಪೇಪರ್ ಮೇಲೀಗ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇಲ್ಲ ಅಂದರೆ ಬಿಳಿ ಹಾಳೆಗೆ ಎರಡೂ ಕಡೆ ಬೆಣ್ಣೆ ಅಥವಾ ಎಣ್ಣೆನ ಸವರ್ಕೊಂಡ್ರೆ ಅದನ್ನು ಸಹ ನೀವು ಬಟರ್ ಪೇಪರಾಗಿ ಯೂಸ್ ಮಾಡ್ಬೋದು. ಈ ರೀತಿ ಕಂಪ್ಲೀಟಾಗಿ ಬೆಣ್ಣೆನ ಸವರ್ಕೊಳ್ಳಿ, ಯಾಕೆಂದರೆ ಕೇಕ್ ಬೆಂದ ನಂತರ ನಿಮಗೆ ಹೊರತೆಗೆಯೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಸೈಡ್ಸಲ್ಲೂ ಸಹ ಬೆಣ್ಣೆನ ಸವರಿ ನಾವು ಬಟರ್ ಪೇಪರನ್ನು ಸೇರಿಸ್ಕೊಳ್ತೀವಿ.
ಈ ರೀತಿ ಬಟರ್ ಪೇಪರ್ನ ಹಾಗೆ ಬಟರ್ ಪೇಪರ್ಗೆ ಬೆಣ್ಣೆನ ಸವರಾದ ನಂತರ ನಾವು ಮೊದಲೇ ರೆಡಿ ಮಾಡಿದಂಥ ಕೇಕ್ ಬ್ಯಾಟರ್ನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಮೌಲ್ಡ್ಗೆ. ಈ ರೀತಿ ಬ್ಯಾಟರ್ನೆಲ್ಲ ಸೇರಿಸಾದ ನಂತರ ಒಂದೆರಡು ಬಾರಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ. ಹಾಗೆ ಈಕ್ವಲಾಗಿ ನಿಮಗೆ ಬ್ಯಾಟರು ಸ್ಪ್ರೆಡ್ ಆಗುತ್ತೆ. ಈ ರೀತಿ ನೀಟಾಗಿ ಒಂದೆರಡು ಬಾರಿ ಟ್ಯಾಪ್ ಮಾಡಿದ ನಂತರ ಚಿಕ್ಕದಾಗಿ ಕಟ್ ಮಾಡಿದಂಥ ಹಾಗೆ ಇನ್ನುಳಿದಂಥ ಬಾದಾಮಿನ ಮೇಲೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸೇರಿಸೋದ್ರಿಂದ ಕೇಕು ಬೆಂದ ನಂತರ ಭಾಳ ಸೊಗಸಾಗಿರುತ್ತೆ. ಇದು ಬಾದಾಮಿ ಕೇಕ್ ಆಗಿರೋದ್ರಿಂದ ಬಾದಾಮಿ ಪುಡಿನೂ ಸೇರಿಸಿದ್ದೀವಿ, ಬಾದಾಮಿನೂ ಸಹ ಸೇರಿಸಿದ್ದೀವಿ. ಬಹಳ ರುಚಿ ಕೊಡುತ್ತೆ ಕೇಕ್ ರೆಡಿಯಾದ ನಂತರ. ನಾವೀಗಿದನ್ನು 35-40 ನಿಮಿಷ ಪಾತ್ರೆಯಲ್ಲಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹಬೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಕೇಕನ್ನು ಬೇಯಿಸೋದಕ್ಕೋಸ್ಕರ ಹಬೆನಲ್ಲಿ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಪಾತ್ರೆನ ಬಿಸಿ ಮಾಡ್ಕೋಬೇಕಾದ್ರೆ ಈ ರೀತಿ ಸ್ಟ್ಯಾಂಡನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. ನಂತರ ಪಾತ್ರೆ ಮುಚ್ಚಳನ್ನು ಮುಚ್ಚಿ 5 ನಿಮಿಷಗಳ ಕಾಲ ಪ್ರೀ ಹೀಟನ್ನು ಮಾಡ್ಕೋಬೇಕಾಗತ್ತೆ. ನಂತರವಷ್ಟೇ ನಾವು ಕೇಕ್ ಮೋಲ್ಡ್ನ ಎರೊಳಗಡೆ ಇಟ್ಟು ಮತ್ತೆ 35-40 ನಿಮಿಷ ನಾವು ಬೇಕ್ ಮಾಡಬೇಕು. ಆದ ಕಾರಣ ಇದನ್ನು ಒಂದು 5 ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೆ, ಈಗೊಂದು 5-6 ನಿಮಿಷ ನಾವು ಫ್ರೀ ಹೀಟನ್ನು ಮಾಡ್ಕೊಂಡಿದ್ದೀವಿ. ಈಗ ಲಿಡ್ನ ತೆಗೆದು ನಾವು ಕೇಕ್ ಮೋಲ್ಡ್ನ ಪಾತ್ರೆಗೆ ಸೇರಿಸೋಣ. ಈಗ ಪಾತ್ರೆ ಬಿಸಿ ಇರುತ್ತೆ, ಆದ ಕಾರಣ ಒಂದು ಇಕ್ಕಳದ ಸಹಾಯದಿಂದ ನೀವು ಈ ರೀತಿ ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ, ಮರಿಬೇಡಿ. ನಂತರ ನಾವು ಪಾತ್ರೆ ಲಿಡ್ಡನ್ನು ಮುಚ್ಚಿ 35-40 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಕೇಕನ್ನು ಬೇಕ್ ಮಾಡ್ಕೋಬೇಕಾಗತ್ತೆ. ನೋಡೋಣ 35-40 ನಿಮಿಷ ಚೆನ್ನಾಗಿ ಕೇಕ್ ಬೇಕಾದ ನಂತರ ಯಾವ ರೀತಿ ಮೂಡ್ ಬಂದಿರುತ್ತೆ ಅಂತ. ಈಗಿಲ್ಲಿ 35-40 ನಿಮಿಷಗಳ ಕಾಲ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೇಕನ್ನು ಬೇಕ್ ಮಾಡ್ಕೊಂಡಿದ್ದೀವಿ. ಫ್ಲೇಮನ್ನು ಆಫ್ ಮಾಡೋದಕ್ಕೂ ಮೊದಲೇ ಒಮ್ಮೆ ಲಿಡ್ಡನ್ನು ಓಪನ್ ಮಾಡಿ ಕೇಕ್ ಬೆಂದಿದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕೇಕ್ ಬಹಳ ಚೆನ್ನಾಗಿ ಉಬ್ಬಿದೆ. ಈಗ ನಾವೊಂದು ಕಡ್ಡಿಯ ಸಹಾಯದಿಂದ ಅಥವಾ ಚಾಕುವಿನ ಸಹಾಯದಿಂದ ಕೇಕ್ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಕಡ್ಡಿಗೆ ಕೇಕ್ ಬ್ಯಾಟರ್ ಅಂಟಿಲ್ಲ, ಅಂದರೆ ಕಂಪ್ಲೀಟಾಗಿ ಕೇಕು ಭಾಳ ಸೊಗಸಾಗಿ ಬೇಕಾಗಿದೆ ಅಂಥೇಳಿ. ಈ ಸಂದರ್ಭದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ಈ ಕೇಕ್ ಮೋಲ್ಡ್ನ ಪಾತ್ರೆಯಿಂದ ಹೊರತೆಗೆದು ಸ್ವಲ್ಪ ಹೊತ್ತು ಹಾಗೆ ತಣ್ಣಗಾಗಕ್ಕೆ ಬಿಡೋಣ. ಭಾಳ ಬಿಸಿ ಇರುತ್ತೆ, ನೋಡಿಕೊಂಡು ನಾಜೂಕಾಗಿ ಹೊರತೆಗಿಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬೇಕಿಂಗ್ ಆದಂಥ ಕೇಕ್ ಎಷ್ಟು ಚೆನ್ನಾಗಿ ಹುಬ್ಬಿದೆ ಅಂಥೇಳಿ. ಈಗ ಇದು ಕಂಪ್ಲೀಟಾಗಿ ಬಿಸಿ ಇದೆ, ಒಂದು 10-15 ನಿಮಿಷ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗತ್ತೆ. ತಣ್ಣಗಾದ ನಂತರ ನಾವು ಮೋಲ್ಡನ್ನು ಓಪನ್ ಮಾಡೋಣ. ಓಕೆ ವೀಕ್ಷಕರೇ, ಈಗಿಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ, ನೀವು ನೋಡ್ತಿರ್ಬೋದು. ಈಗ ಬನ್ನಿ ಮೋಲ್ಡ್ನ ಓಪನ್ ಮಾಡೋಣ. ಹಾಗೆ ಬಟರ್ ಪೇಪರ್ನ ಸಹ ತೆಗೆಯೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಮೂಡು ಬಂದಿದೆ ನಾವು ಮಾಡಿದಂತಹ ಬಾದಾಮ್ ಕೇಕ್ ಅಂತೇಳಿ. ನಂತರ ಅಲಂಕಾರಕ್ಕೋಸ್ಕರ ಕೇಕ್ ಮೇಲೆ ಬಾದಾಮಿನ ತುರಿದು ಸೇರಿಸ್ಬೋದು, ಜೊತೆಗೆ ಬಾದಾಮಿನ ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿಯಾಗಿ ಅಲಂಕಾರನ ಸಹ ಮಾಡ್ಕೋಬೋದು. ನೋಡ್ತಾ ಇರೋ ಭಾಳ ಸೊಗಸಾಗಿದೆಯಲ್ಲ, ಖಂಡಿತ ಅಷ್ಟೇ ರುಚಿಯಾಗೂ ಇರುತ್ತೆ, ಅಷ್ಟೇ ಸ್ಪಾಂಜಿಯಾಗೂ ಇರುತ್ತೆ. ಹಾಗಿರ ಬನ್ನಿ ಈಗ ಕೇಕ್ನ ಕಟ್ ಮಾಡಿ ನೋಡೇ ಬರೋಣ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ. ಓಕೆ ವೀಕ್ಷಕರೇ, ಕೇಕ್ ಕಟ್ ಮಾಡಿದ್ಮೇಲೆ ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತೇಳಿ. ನಿಜವಾಗ್ಲೂ ಈ ರೀತಿಯಾಗಿ ಸ್ಪಾಂಜಿಯಾಗಿದ್ದರೆ ಕೇಕು ತಿನ್ನೋದಕ್ಕೆ ಬಹಳ ಸೊಗಸಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ.
ಹಾಗಿದ್ರೆ ಈ ಬಾದಾಮ್ ಕೇಕ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.